ಹಾಗಾದ್ರೆ ನಿರ್ಜೀವ ವಸ್ತುಗಳ ಪ್ರಭಾವ ಮೇಲೆ ಆಗ್ಬಹುದಾ ಹೌದು ನೀವು ಅನುಮತಿ ಕೊಟ್ರೆ ಮಾತ್ರ ಈ ಭೂಮಿ ಮೇಲೆ ತಮ್ಮ ಜೀವನನ ರೂಪಿಸಿಕೊಳ್ಳೋ ಸ್ವಾತಂತ್ರ್ಯ ಇರೋ ಜೀವಿ ನೀವೊಬ್ರೆ ಈ ಸ್ವಾತಂತ್ರ್ಯವನ್ನೇ ಮನುಷ್ಯರು ನರಳತಾ ಇರೋದು ಒಳ್ಳೆಯ ದೃಷ್ಟಕ್ಕಾಗಿ ನೀ ಜೋಬಲ್ ಇಟ್ಕೊಳ್ಳಿ ನಿಮ್ ಬೆರಳಲ್ಲಿ ಇದ್ರೆ ಎಲ್ರು ಸರ್ ಭಾರತೀಯ ಸಮಾಜದಲ್ಲಿ ಏನಾದರೂ ಬೇಡವಾದದ್ದು ನಡೆದ್ರೆ ಯಾರಿಗಾದರೂ ಹುಷಾರಿಲ್ಲ ಅಂದ್ಕೊಳ್ಳೋಣ ಮೂರು ಥರದ ಜನ ಇರ್ತಾರೆ ಒಂಥರದ ಜನ ಆಸ್ಪತ್ರೆಗೆ ಹೋಗ್ತಾರೆ ಇನ್ನೊಂದು ಥರದ ಜನ ದೇವಸ್ಥಾನಕ್ಕೆ ಧಾವಿಸ್ತಾರೆ ಆಮೇಲೆ ಮೂರನೇ ಥರದವರು ಜ್ಯೋತಿಷಿಗಳ ಹತ್ರ ಓಡೋಗ್ತಾರೆ ಹೋಗ್ತಾರೆ ನಮಗೆ ಮೊದಲಿಂದಲೇ ಕಲಿಸ್ತಾರೆ ನಮ್ಮ ಸುಟ್ಲೂ ಇರೋ ನಿರ್ಜೀವ ವಸ್ತುಗಳಿಗೆ ನಮ್ಮ ಜೀವನಾನ ನಿಯಂತ್ರಿಸೋ ಶಕ್ತಿ ಇದೆ ಉದಾಹರಣೆಗೆ ನಮ್ಮಮ್ಮ ಎರಡು ಮೂರು ವರ್ಷಗಳ ಹಿಂದೆ ಒಂದು ರತ್ನ ಇರೋ ಉಂಗ್ರ ಹಾಕೊಳ್ಳೋಕ್ಕೆ ನನಗೆ ಹೇಳಿದ್ಲು ಅದೀಗಲೂ ನನ್ನ ಕೈಲಿದೆ ಯಾಕಂದರೆ ಅದು ನಮ್ಮಮ್ಮ ಹೇಳಿದಾಳೆಸ್ ಅದೃಷ್ಟಕ್ಕಾಗಿ ಬೇಕಾದರೆ ಜೋಬಲ್ಲಿ ಇಟ್ಕೊಳ್ಳಿ ನಿಮ್ಮ ಬೆರಳಲ್ಲಿ ಇದ್ದರೆ ಅವರೆಲ್ಲ ತಿಳ್ಕೋಬಹುದು ನೋಡಿ ವಿಶೇಷವಾಗಿ ಮನುಷ್ಯನ ಜೀವನ ಹೇಗೆ ಮಾಡಲ್ಪಟ್ಟಿದೆ ಅಂದರೆ ಎಲ್ಲ ಪ್ರಾಣಿಗಳಿಗೂ ಪ್ರಕೃತಿ ನಿರ್ದಿಷ್ಟ ದಾರಿಯನ್ನು ನಿರ್ಧರಿಸಿದೆ ಅವು ಏನು ಮಾಡಬಹುದು ಏನು ಮಾಡೋಕ್ಕಾಗಲ್ಲ ಅವುಗಳ ಜೀವನ ಎರಡು ಗೆರೆಗಳ ನಡುವೆ ನಡೆಯುತ್ತೆ ಆ ಗೆರೆಗಳ ಕೆಳಗೆ ಹೋಗೋಕ್ಕಾಗಲ್ಲ ಮೇಲೆ ಬರೋಕ್ಕಾಗಲ್ಲ ಅವುಗಳ ಮಧ್ಯದಲ್ಲೇ ಬದುಕುತ್ತವೆ ಅದಕ್ಕೆ ಅವಷ್ಟು ದೃಢವಾಗಿ ಮತ್ತು ವಿಶಿಷ್ಟವಾಗಿ ಕಾಣಿಸುತ್ತವೆ ಮತ್ತು ಅವು ಶಾಂತಿಯುತವಾಗಿರುತ್ತವೆ ಒಂದ್ಸಲ ಅವುಗಳ ಹೊಟ್ಟೆ ತುಂಬಿದ್ರೆ ಅವು ಶಾಂತಿಯುತವಾಗಿರುತ್ತವೆ ನೀವು ನೋಡಿರಬಹುದಲ್ವಾ ನೀವು ನನ್ನ ಜೊತೆ ಮಾತಾಡ್ತಿದೀರ ತಾನೇ ನೀವೇ ನೋಡ್ತೀರಾ ಅಲ್ವಾ ಎಲ್ಲ ಪ್ರಾಣಿಗಳು ಹೊಟ್ಟೆ ತುಂಬಿತು ಅಂದ್ರೆ ಶಾಂತಿಯುತವಾಗಿ ಇರುತ್ತವೆ ಆದರೆ ಮನುಷ್ಯರು ಯೋಚಿಸ್ತಾರೆ ಅಥವಾ ಅವರಿಗೆ ಶಾಂತಿ ಜೀವನದ ಅಂತಿಮ ಗುರಿ ಅಂತ ಕಲಿಸಲಾಗುತ್ತಿದೆ ಹೊಟ್ಟೆ ತುಂಬಿದ ಎಮ್ಮೆ ಶಾಂತವಾಗಿ ಕುಳಿತುಕೊಳ್ಳುತ್ತೆ ಮತ್ತೆ ನಿಮಗದು ಅಂತಿಮ ಗುರಿ ಎಂಥ ಅವಮಾನದ ವಿಷಯ ಒಂದು ಎಮ್ಮೆ ಹುಲ್ಲು ಅಥವಾ ಮತ್ತೇನೋ ಹೊಟ್ಟೆ ತುಂಬ ತಿಂದು ಮಾಡುವಂಥದ್ದನ್ನು ನೀವು ಅಂತಿಮ ಗುರಿಯಾಗಿ ಎತ್ತಿ ಹಿಡಿಯೋದು ಅವಮಾನದ ವಿಷಯ ಅಲ್ವಾ ಆದರೆ ಇದನ್ನ ಈ ರೀತಿ ಕಲಿಸಿಕೊಡ್ಲಾಗ್ತಿದೆ ಶಾಂತಿ ನಿಮ್ಮ ಜೀವನದ ಅಂತಿಮ ಗುರಿ ಆದರೆ ಮೂಲಭೂತ ವಿಷಯಗಳಿಗೆ ಬರೋದಾದರೆ ನೀವು ಶಾಂತಿಯುತವಾಗಿ ಇರದೇ ಇದ್ದರೆ ಇವತ್ತು ನಿಮ್ಮ ಊಟನ ಆನಂದಿಸೋಕೆ ಇಲ್ಲ ಸಾಧ್ಯನಾಸ್ತೇಲಿ ನಡೆದು ಹೋಗೋದನ್ನು ಆನಂದಿಸೋಕೆ ಸಾಧ್ಯನಾ ನಿಮ್ಮ ಸುತ್ತಲಿನ ಜನರ ಸಹವಾಸ ಆನಂದಿಸೋಕೆ ಸಾಧ್ಯನಾ ಇಲ್ಲ ನೀವು ಪರಮಾನಂದದಲ್ಲಿ ಇರದೇ ಇದ್ದರೂ ನೀವು ಜೀವನದಲ್ಲಿ ಏನಾದರೂ ಅನುಭವಿಸಬೇಕು ಅಂದ್ರೆ ಕನಿಷ್ಠ ನೀವು ಶಾಂತಿಯುತವಾಗಿರಬೇಕು ಐ ಆಮ್ ಆಸ್ಕಿಂಗ್ ಶುಡ್ ಇಟ್ ಬಿ ದ ಫಸ್ಟ್ ಇನ್ ಇನ್ ಲೈಫ್ ಲೈಫ್ ಸಚ್ ಪೀಪಲ್ ವಿಲ್ ಓನ್ಲಿ ರೆಸ್ಟ್ ಪೀಸ್ ಕೇಳ್ತಾ ಇದ್ದೀನಿ ಅದು ನಿಮ್ಮ ಜೀವನದ ಮೊದಲ ಹೆಜ್ಜೆ ಆಗಬೇಕು ಅಥವಾ ಕೊನೆ ಹೆಜ್ಜೆನು ಅಂಥ ಜನ ಸಾವಿನಲ್ಲಿ ಮಾತ್ರ ಶಾಂತಿ ಕಾಣುತ್ತಾರೆ ಈಗ ಬೇರೆ ಸಂಗತಿಗಳ ಪರಿಣಾಮ ನಮ್ಮ ಮೇಲೆ ಇದೆಯಾ ಅದು ವಿಶೇಷವಾಗಿ ನಿರ್ಜೀವ ವಸ್ತುಗಳದ್ದು ರತ್ನ ವಜ್ರ ಈ ತರಹದ ವಸ್ತುಗಳು ಮತ್ತು ಗ್ರಹಗಳು ನೋಡಿ ಭೂಮಿಯ ಸ್ವರೂಪ ಅದರ ಮೇಲೆ ಇರುವ ಜೀವಿಗಳ ಮೇಲೆ ನಿರ್ದಿಷ್ಟ ಪ್ರಭಾವ ಬೀರುತ್ತೆ ನೀವು ಗಮನಿಸಿರಬೇಕು ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನ ಬಹಳಷ್ಟು ಪ್ರಾಣಿಗಳು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತವೆ ಯಾಕಂದರೆ ಅವು ಇದರಿಂದ ಪ್ರಭಾವಿತವಾಗಿವೆ ನಿಮಗೆ ಗೊತ್ತು ಇಡೀ ಸಮುದ್ರ ಮೇಲಕ್ಕೇರುತ್ತೆ ಲಕ್ಷಾಂತರ ಟನ್ ನೀರು ಹೊಂದಿರುವ ಸಮುದ್ರ ಮೇಲೆ ಇರೋದು ಸಾಧ್ಯವಾದರೆ ಎಪ್ಪತ್ತೆರಡು ಪ್ರತಿಶತ ನೀರಿರೋ ನಿಮ್ಮ ದೇಹದ ಮೇಲೆ ಪರಿಣಾಮವಾಗಲ್ಲ ಅಂತ ಅಂದುಕೊಂಡಿದ್ದೀರಾ ಆಗುತ್ತೆ ಸೋ ಇದ್ರ ಬಗ್ಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಭಾರತದಲ್ಲಿ ಹೆಚ್ಚಿನ ಜನರಿಗೆ ಇದರ ಅರಿವಿದೆ ಭಾರತದಲ್ಲಿ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಮನೋರೋಗದ ಆಸ್ಪತ್ರೆಗಳಿವೆಯೋ ಅವರಿಗೆಲ್ಲ ಗೊತ್ತಿದೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಜನರ ಮನಸ್ಸಲ್ಲಿ ತುಂಬ ತೀವ್ರ ಮಟ್ಟದ ಕ್ಷೋಭೆ ಉಂಟಾಗುತ್ತೆ ಹೀಗಾಗಿ ಜನ ಅಂದ್ಕೋತಾರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹುಚ್ಚುತನ ಉಂಟು ಮಾಡುತ್ತೆ ಇಲ್ಲ ಇದು ನಿಜವಲ್ಲ ನಿಮ್ಮಲ್ಲಿ ಪ್ರೀತಿ ತುಂಬಿದರೆ ಹುಣ್ಣಿಮೆ ದಿನ ನೀವು ಹೆಚ್ಚು ಪ್ರೀತಿ ಭರಿತರಾಗ್ತೀರಿ ನೀವು ತುಂಬ ಆನಂದದಿಂದ ಇದ್ದರೆ ಹುಣ್ಣಿಮೆ ದಿನ ನೀವು ಹೆಚ್ಚು ಆನಂದ ಭರಿತರಾಗ್ತೀರಾ ನಿಮಗೆ ಸ್ವಲ್ಪ ಹುಚ್ಚಿದರೆ ಇನ್ನೂ ಜಾಸ್ತಿ ಹುಚ್ಚಿ ಹಿಡಿಯುತ್ತೆ ನಿಮ್ಮ ಸ್ವಭಾವ ಏನಿದೆಯೋ ಆ ದಿನ ಅದು ಸ್ವಲ್ಪ ಹೆಚ್ಚಾಗುತ್ತೆ ಯಾರಿಗೆ ಪ್ರಣಯ ಇಷ್ಟನೋ ಅವರಿಗೆ ಹುಣ್ಣಿಮೆ ಬೇಕು ಯಾರಿಗೆ ಧ್ಯಾನ ಮಾಡಬೇಕು ಅವರಿಗೆ ಹುಣ್ಣಿಮೆ ಬೇಕು ಸ್ವಲ್ಪ ಹುಚ್ಚಿರೋರಿಗೆ ಹುಣ್ಣಿಮೆ ಬೇಡ ಮೂಲಭೂತವಾಗಿ ಇದು ವಿಷಯಗಳನ್ನು ಸ್ವಲ್ಪ ವೃದ್ಧಿಸೋದಾಗಿದೆ ಇವತ್ತು ಮತ್ತೊಂದು ತರಹದ ಪುಸ್ತಕದ ವಿಜ್ಞಾನ ನಡೀತಾ ಇದೆ ಏನನ್ನೂ ಗಮನಿಸಲ್ಲ ಪ್ರಯೋಗಶಾಲೆಯಲ್ಲಿ ನಡೆದಿದ್ದನ್ನು ಬಿಟ್ಟು ಈ ಜನ ಇದೆಲ್ಲ ಮುಠಾಳ್ತನ ಅಂತಾರೆ ನಿಮ್ಮ ದೇಹದ ಕಡೆ ಗಮನ ಕೊಟ್ಟರೆ ನಿಮಗೆ ಮೇಲೆ ನೋಡದೆ ನಿಮಗೆ ಗೊತ್ತಾಗುತ್ತೆ ಕ್ಯಾಲೆಂಡರ್ ಕಡೆಗೆ ನೋಡಿದೆ ನಿಮಗೆ ಹುಣ್ಣಿಮೆ ಯಾವತ್ತೋ ಅಮಾವಾಸ್ಯೆ ಯಾವತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕೇವಲ ನಿಮ್ಮ ವ್ಯವಸ್ಥೆ ಮೇಲೆ ಸಾಕಷ್ಟು ಗಮನ ಕೊಡೋದ್ರಿಂದ ಯಾಕಂದರೆ ನಿಮ್ಮ ವ್ಯವಸ್ಥೆಯಲ್ಲಿ ಅದು ಕಾಣುತ್ತೆ ನಿರ್ದಿಷ್ಟ ವರ್ತನೆ ಇರುತ್ತೆ ಮನುಷ್ಯ ಜೀವಿ ಜೊತೆ ಇರೋ ಸಮಸ್ಯೆ ಅಂದರೆ ಅಥವಾ ಜನ ಅದನ್ನು ಸಮಸ್ಯೆಯಾಗಿ ನೋಡ್ತಾರೆ ಯಾವುದೇ ಸಾಧ್ಯತೆಯನ್ನು ನೀವು ಸಾಧ್ಯತೆಯಾಗಿ ಅನ್ವೇಷಿಸದಿದ್ದರೆ ಅದು ಸಮಸ್ಯೆ ಥರ ಕಾಣುತ್ತೆ ಯಾವುದು ಸಮಸ್ಯೆನೋ ಅದು ಒಂದು ಸಾಧ್ಯತೆ ಕೂಡ ಹೌದು ತಾನೆ ನಿಮಗಿಷ್ಟವಾಗಲಿಲ್ವಾ ಯಾವುದು ಸಾಧ್ಯತೆಯೋ ಅದನ್ನು ನೀವು ಅನ್ವೇಷಿಸದಿದ್ರೆ ನೀವು ಸಾಧ್ಯತೆ ಏನು ಅನ್ನೋದನ್ನು ಅರಿತುಕೊಳ್ಳದಿದ್ರೆ ಅದು ನಿಮಗೆ ಸಮಸ್ಯೆ ಆಗೇ ಕಾಣುತ್ತೆ ನಿರ್ಜೀವ ವಸ್ತುಗಳ ಪ್ರಭಾವ ನಿಮ್ಮ ಮೇಲೆ ಆಗುತ್ತಾ ಹೌದು ನೀವು ಅನುಮತಿ ಕೊಟ್ಟರೆ ಯಾಕಂದರೆ ಇದು ಮನುಷ್ಯನ ಬಿಕ್ಕಟ್ಟು ನೀವು ಯಾರು ಅನ್ನೋದು ಪ್ರಕೃತಿಯಿಂದ ತೀರ್ಮಾನ ಆಗಲ್ಲ ಅದನ್ನು ನಿಮಗೆ ತೆರೆದಿಡಲಾಗಿದೆ ನಿಮಗೆ ತೆರೆದಿಡಲಾಗಿದೆ ಅಂದರೆ ಈ ಭೂಮಿ ಮೇಲೆ ಇರೋ ಜೀವಿಗಳಲ್ಲಿ ತಮ್ಮ ಜೀವನನ ರೂಪಿಸುವ ಸ್ವಾತಂತ್ರ್ಯ ನಿಮಗೊಬ್ಬರಿಗೆ ಮಾತ್ರ ಇದೆ ಇದೇನು ಸಣ್ಣ ವಿಷಯನಾ ಇದು ಲಕ್ಷಾಂತರ ವರ್ಷಗಳ ವಿಕಸನದ ಪರಿಣಾಮ ಇಂದು ಈ ಜೀವಿಗಳೆಲ್ಲ ಆದ ಮೇಲೆ ಏಕಕೋಶ ಜೀವಿಗಳಿಂದ ಹಿಡಿದು ಲಕ್ಷಗಟ್ಟಲೆ ರೂಪ ಪಡೆದು ಇವತ್ತು ನಾವೆಲ್ಲಿ ಕೂತಿದ್ದೀವಿ ಇದು ತನ್ನ ಜೀವನನ ಬಯಸಿದ ರೀತಿಯಲ್ಲಿ ರೂಪಿಸಬಲ್ಲ ಏಕೈಕ ಜೀವಿ ಬೇರೆ ಎಲ್ಲ ಜೀವಿಗಳು ಪ್ರಕೃತಿಯ ನಿಯಮಗಳಂತೆ ಬದುಕಬೇಕು ನಮ್ಮ ಜೀವನನ ನಾವೇ ರೂಪಿಸ್ಕೊಳ್ಬಹುದು ಈ ಸ್ವಾತಂತ್ರ್ಯವನ್ನೇ ಮನುಷ್ಯರು ನರಳುತ್ತಿರೋದು ನೀವು ಬಂಧನದಿಂದ ನರಳಿದರೆ ಅರ್ಥವಾಗುತ್ತೆ ನಿಮ್ಮ ಸ್ವಾತಂತ್ರ್ಯನೇ ನರಳಾಟ ಆದರೆ ನೀವೊಂದು ಅನಾಹುತ ಹೌದು ತಾನೆ ನಿಮ್ಮ ಬಂಧನದಿಂದ ನರಳುತ್ತಿದ್ರೆ ನಿಮ್ಮನ್ನು ಯಾವುದಕ್ಕಾದರೂ ಕಟ್ಟಾಕಿ ಅದರಿಂದ ನರಳುತ್ತಿದ್ರೆ ಅದು ಅರ್ಥವಾಗುತ್ತೆ ಆದರೆ ನೀವು ನರಳತಿರೋದು ನೀವು ಸ್ವತಂತ್ರವಾಗಿರುವುದರಿಂದ ಹೆಚ್ಚಿನ ಮನುಷ್ಯರು ಸ್ವತಂತ್ರವಾಗಿ ಇರೋ ಕಾರಣ ನರಳುತ್ತಿದ್ದಾರೆ ಅವರು ಯಾವಾಗಲೂ ತಮ್ಮನ್ನು ಯಾವುದಕ್ಕಾದರೂ ಅಥವಾ ಯಾರಿಗಾದರೂ ಕಟ್ಟುಹಾಕಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಯಾಕಂದರೆ ಸ್ವಾತಂತ್ರ್ಯದಿಂದ ಅವರಿಗೆ ಗಾಬರಿ ಆಗುತ್ತೆ ಯಾಕಂದರೆ ಸ್ವಾತಂತ್ರ್ಯ ಮಾರ್ಗ ಇಲ್ಲದ ಮಾರ್ಗವಾಗಿದೆ ಸ್ವಾತಂತ್ರ್ಯ ತೆರೆದ ಪ್ರದೇಶ ನಿಶ್ಚಿತವಾದ ಗೆರೆಗಳಿಲ್ಲ ನಿಶ್ಚಿತ ದಾರಿ ಇಲ್ಲದ ಕಾರಣ ಹೆಚ್ಚಿನ ಜನ ಹೆದರುತ್ತಾರೆ ಆದರೆ ಮನುಷ್ಯ ಜೀವನದ ಅತ್ಯಂತ ಉನ್ನತ ಮೌಲ್ಯ ಸ್ವಾತಂತ್ರ್ಯ ಹೌದು ತಾನೆ ಈ ಸಂಸ್ಕೃತಿಯಲ್ಲಿ ಅತ್ಯುನ್ನತ ಮೌಲ್ಯ ದೇವರಲ್ಲ ಸ್ವರ್ಗ ಅಲ್ಲ ಮುಕ್ತಿ ಮೋಕ್ಷ ವಿಮೋಚನೆ ಸ್ವಾತಂತ್ರ್ಯ ಇವು ಅತ್ಯುನ್ನತ ಮೌಲ್ಯಗಳು ನೀವೇನೇ ಮಾಡಿದರೂ ಮುಕ್ತಿನ ಅನ್ವೇಷಿಸಬೇಕು ನಿಮ್ಮ ಜೀವನದ ಜೊತೆ ನೀವೇನೇ ಮಾಡಿ ಆದರೆ ಆ ಪ್ರಕ್ರಿಯೆ ನಿಮ್ಮ ಮುಕ್ತಿಯ ಕಡೆ ಇರಬೇಕು ಪ್ರತಿದಿನವೂ ನೀವು ಉನ್ನತ ಮಟ್ಟದ ಸ್ವಾತಂತ್ರ್ಯದ ಕಡೆ ನಡೀತಾ ಇರಬೇಕು ಇಲ್ಲದಿದ್ದರೆ ನಿಮ್ಮ ಜೀವನ ಯೋಗ್ಯವಾಗಿಲ್ಲ ಯಾಕಂದರೆ ನೀವು ಜೀವನದ ಪ್ರಕ್ರಿಯೆಯಲ್ಲಿ ಸಿಕ್ಕಾಕಿಕೊಳ್ತೀರಾ ನೀವು ಸ್ವರ್ಗಕ್ಕೆ ಹೋದರೂ ಅದೊಂದು ಬಂಧನವಾಗುತ್ತೆ ನೀವು ಐಐಟಿ ಸೇರೋ ಮುಂಚೆ ನೀವಿ ಬಾಂಬೆ ಅಂತೀರಾ ನೀವು ಐ ಐ ಟಿ ಸೇರೋ ಮುಂಚೆ ಪ್ರವೇಶ ಪರೀಕ್ಷೆ ಬರೆದ್ರಿ ಯಾವುದಾದ್ರೂ ರೀತಿಯಲ್ಲಿ ನಾನು ಐ ಐ ಟಿ ಸೇರಬೇಕು ಯಾಕಂದ್ರೆ ಅದು ಸ್ವರ್ಗ ಸ್ವರ್ಗಕ್ಕೆ ಸೇರಿಕೊಂಡ ಹಾಗೆ ಏನೇ ಇರಲಿ ನನಗೆ ಒಳಕ್ಕೆ ಹೋಗಬೇಕು ನನಗೆ ಬೇಕಾಗಿರೋದು ಅದೊಂದೇ ಒಳಕ್ಕೆ ಬಂದ ಮೇಲೆ ನೋಡಿ ಎಷ್ಟು ಸಮಸ್ಯೆಗಳು ನಾನು ನಿಮಗೊಂದು ಸರಳವಾದ ಪ್ರಶ್ನೆ ಕೇಳ್ತೀನಿ ಈ ಭೂಮಿ ಮೇಲೆ ಇದ್ದು ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ನೀವು ಈಗಾಗಲೇ ಸ್ವರ್ಗದಲ್ಲಿ ಇಲ್ಲ ಮತ್ತು ನೀವು ಅದನ್ನ ಹಾಳು ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಒಂದು ವೇಳೆ ನೀವು ಈ ಸೂರ್ಯಮಂಡಲದಿಂದ ಮೇಲೆ ಹೋದ್ರಿ ಮತ್ತು ಅಲ್ಲಿಂದ ಸೂರ್ಯಮಂಡಲನ ನೋಡಿದ್ರಿ ಈ ಹನ್ನೆರಡು ಹದಿನಾಲ್ಕು ಉಪಗ್ರಹಗಳು ಮತ್ತು ಈ ವ್ಯವಸ್ಥೆ ಇವೆಲ್ಲದರ ನಡುವೆ ಭೂಮಿ ನಿಶ್ಚಿತವಾಗಿ ಸ್ವರ್ಗೀಯವಾಗಿ ಕಾಣುತ್ತೆ ತಾನೆ ನೀವು ಇದ್ದೀರಾ ಮತ್ತೆ ಮತ್ತದನ್ನು ಹಾಳು ಮಾಡ್ತಾ ಇದ್ದೀರಾ ಮತ್ತೀಗ ನೀವು ಮತ್ತೊಂದು ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸ್ತೀರಾ ಈ ಸಂಸ್ಕೃತಿ ಸ್ವರ್ಗಕ್ಕೆ ಬೆಲೆ ಕೊಡಲ್ಲ ದೇವರಿಗೆ ಪ್ರಾಮುಖ್ಯತೆ ಕೊಡಲ್ಲ ಮುಕ್ತಿಗೆ ಮಾತ್ರ ಬೆಲೆ ನಾವು ಸೃಷ್ಟಿ ಮತ್ತು ಸೃಷ್ಟಿಕರ್ತನಿಂದಲೂ ಮುಕ್ತರಾಗೋದಿಕ್ಕೆ ಬಯಸ್ತೀವಿ ಮುಕ್ತಿ ಮೋಕ್ಷಕ್ಕೆ ಅತ್ಯುನ್ನತ ಮೌಲ್ಯ ಯಾಕಂದ್ರೆ ಇದು ತತ್ವಜ್ಞಾನದ ಮೌಲ್ಯವಲ್ಲ ಇದು ಮತೀಯ ಮೌಲ್ಯ ಅಲ್ಲ ಇದು ಪ್ರತಿಯೊಂದು ಜೀವ ಹಂಬಲಿಸ್ತಾ ಇರೋ ವಿಷಯ ಒಂದೇ ವಿಷಯ ಅಂದರೆ ಹೆಚ್ಚಿನ ಮನುಷ್ಯರು ಸಂಕುಚಿತ ದೃಷ್ಟಿ ಹೊಂದಿದ್ದಾರೆ ಅವರು ಕಂತುಗಳಲ್ಲಿ ಹಂಬಲಿಸ್ತಾರೆ ನೋಡಿ ಈಗ ಜನ ಈಗೇನು ಬಯಸ್ತಿದ್ದಾರೆ ಅವರ ಹತ್ತಿರ ಏನೂ ಇಲ್ಲ ಅಂದರೆ ಶಿವ ನನಗೆ ದಿನಕ್ಕೆ ನೂರು ರೂಪಾಯಿ ಸಿಕ್ಕರೆ ಸಾಕು ನಂಗೆ ಬೇಕಾಗಿರೋದು ಅಷ್ಟೇ ಅದು ಪ್ರಾರ್ಥನೆ ನೂರು ರೂಪಾಯಿ ಬಂತು ನೂರು ರೂಪಾಯಿ ಮೂರು ದಿನಕ್ಕೆ ಸರಿ ನಾಲ್ಕನೇ ದಿನ ಬರೀ ನೂರು ರೂಪಾಯಿನ ಶಿವ ನಿನ್ ಸಮಸ್ಯೆ ಏನು ಸಮಸ್ಯೆನು ಅಷ್ಟು ದಿನಕ್ಕೆ ಕನಿಷ್ಠ ಒಂದು ಸಾವಿರ ಸರಿ ಒಂದು ಸಾವಿರ ರೂಪಾಯಿ ನೋಟ್ ಬಂತು ಕಾನೂನಿನ ಪ್ರಕಾರ ಈ ನೋಟ್ ಮಾನ್ಯ ಒಂದು ಸಾವಿರದ ನೋಟು ಇಲ್ಲ ಇಲ್ಲ ಸರಿ ಎರಡು ಸಾವಿರ ರೂಪಾಯಿ ನೋಟು ಬಂತು ನಂಗೆ ಅದರಿಂದ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಸದ್ಗುರು ಎಲ್ಲಿಂದ ಸಾವಿರ ರೂಪಾಯಿ ಬೀಳುತ್ತೆ ಅವರ ಹತ್ರ ಎಲ್ಲಿದೆ ಇಲ್ಲ ಎರಡು ಸಾವಿರ ರೂಪಾಯಿ ಬಿತ್ತು ನೀವು ಸಾವಿರ ರೂಪಾಯಿ ಕೇಳಿದಿರಿ ಎರಡು ಸಾವಿರ ಬಿತ್ತು ಶಿವ ಅದ್ಭುತ ಅತ್ಯದ್ಭುತ ಹತ್ತು ದಿನ ಆದಮೇಲೆ ಓಹ್ ಬರೀ ಎರಡು ಸಾವಿರ ರೂಪಾಯಿ ಎಷ್ಟು ಹಣ ಮೇಲಿಂದ ಬೀಳುತ್ತೆ ಅನ್ನೋದು ಮುಖ್ಯ ಅಲ್ಲ ಇನ್ನೂ ಬೇಕು ಇನ್ನೂ ಬೇಕು ಹೌದು ತಾನೆ ಇದು ದುಡ್ಡಿನ ವಿಷಯ ಅಲ್ಲ ಜನ ಯೋಚಿಸ್ತಾರೆ ಇದು ದುಡ್ಡಿನ ವಿಷಯ ಅಂತ ಜನ ಯೋಚಿಸ್ತಾರೆ ಇದು ಸಂಪತ್ತು ಶಕ್ತಿ ಖುಷಿ ಪ್ರೀತಿ ಜ್ಞಾನ ಅಲ್ಲ ಇವೆಲ್ಲ ಬರೀ ಕರೆನ್ಸಿಗಳಷ್ಟೇ ಮೂಲಭೂತವಾಗಿ ನೀವು ವಿಸ್ತಾರವಾಗೋದನ್ನು ಹುಡುಕ್ತಾ ಇದ್ದೀರಾ ಯಾಕಂದರೆ ನಿಮಗೆ ಉಸಿರು ಕಟ್ಟಿದ ಹಾಗನ್ನಿಸುತ್ತೆ ನೀವು ಒಂದೇ ಸ್ಥಳದಲ್ಲಿ ಬಹಳ ಸಮಯ ಇದ್ದರೆ ನಿಮಗೆ ಉಸಿರು ಕಟ್ಟಿದ ಅನಿಸುತ್ತೆ ನಿಮಗೆ ವಿಸ್ತರಣೆ ಬೇಕು ನಿಮಗೆ ಯಾವಾಗಲೂ ಇನ್ನೂ ಹೆಚ್ಚಿನದ್ದೇನೋ ಆಗಬೇಕು ಹೌದು ತಾನೆ ಯಾವಾಗಲೂ ಇನ್ನೂ ಹೆಚ್ಚು ಇವೆಲ್ಲ ಈಡೇರಿದ ನಂತರ ನೆಲೆಗೊಳ್ಳುತ್ತೀರಾ ಇಲ್ಲ ನೀವು ಬೇರೆ ಗ್ರಹಗಳ ಕಡೆ ನೋಡ್ತೀರಾ ಹೊಸ ನಕ್ಷತ್ರ ಮಂಡಲಗಳ ಕಡೆ ನೋಡ್ತೀರಾ ಹೀಗಾಗಿ ಮನುಷ್ಯರಲ್ಲಿ ಏನೋ ಒಂದಿದೆ ಅದು ಗಡಿಮೀರಿ ಹಿಗ್ಗೋದನ್ನು ಬಯಸುತ್ತೆ ಅದರ ಅರ್ಥ ಅದು ಮುಕ್ತವಾಗೋದನ್ನು ಬಯಸುತ್ತೆ ಮತ್ತೇನೂ ಅಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗಡಿಮೀರಿ ಹಿಗ್ಗೋದನ್ನು ಬಯಸೋ ಜೀವದ ಸ್ವಭಾವವನ್ನು ಗಮನಿಸಿದಾಗ ಅದು ಹಂಬಲಿಸ್ತಾ ಇರೋ ಒಂದೇ ವಿಷಯ ಅಂದರೆ ಅದು ಸೀಮಾತೀತವಾಗಬೇಕು ಅಂದರೆ ಅದು ಮುಕ್ತಿನ ಅನ್ವೇಷಿಸ್ತಿದೆ ಅದಕ್ಕೆ ಈ ಸಂಸ್ಕೃತಿಯಲ್ಲಿ ನಾವು ನಿರ್ಧರಿಸಿರುವ ಅತ್ಯಂತ ಪ್ರಮುಖ ಮೌಲ್ಯ ಅಂದರೆ ಮುಕ್ತಿ ಅಥವಾ ಮೋಕ್ಷ ಹಾಗಂದರೆ ವಿಮೋಚನೆ ಅಥವಾ ಸ್ವಾತಂತ್ರ್ಯ ಸ್ವರ್ಗ ಅಲ್ಲ ಯಾಕಂದರೆ ಸ್ವರ್ಗ ಮತ್ತೊಂದು ಸ್ಥಳ ಅಷ್ಟೆ ಇದಕ್ಕೆ ಸ್ವಲ್ಪ ಒಳ್ಳೆಯ ಸ್ಥಳ ಇರಬಹುದು ಅಷ್ಟೇ ಆದ್ರೆ ಸ್ವಲ್ಪ ದಿನದ ನಂತರ ಅದೇ ತೊಂದರೆ ಹೌದು ತಾನೆ